ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಾವ. ಈ ದಿನ ವಿಶೇಷವಾಗಿ ಈಗಾಗಲೇ ವಿಕ್ರಮಗೌಡನ ಹತ್ಯೆಯಿಂದಾಗಿ ಅದು ಏನಪ್ಪ ಅಂದರೆ ಎನ್ಕೌಂಟರು ಅಲ್ಲವೋ ಅದು ಬೇರೆ ವಿಷಯ, ಅದು ಬಿಟ್ಬಿಡೋಣ. ಯಾಕಂದ್ರೆ ಅದು ಅನಿವಾರ್ಯ ಇತ್ತು, ಅವರ ಬಂದೂಕಿಗೆ ಬಂದೂಕು ಉತ್ತರ ಕೊಟ್ಟದು, ಅದ್ರ ಬಗ್ಗೆ ಯಾರಿಗೆ ಕಳಕಳಿ ಇಲ್ಲಂದ್ರೂ ಅಡ್ಡಿ ಇಲ್ಲ. ಆದರೆ ಅವ್ರ ಹಿಂದೆ ತಿಂದವ್ರಿಗೆ ಎಷ್ಟೊಂದು ನೋವಾಗಿದೆ, ಮತ್ತು ಅವ್ರು ಯಾಕಾದರೂ ಏನು ಕಾರಣ ಆದರೂ ಅನ್ನೋದು ಸಹಿತ ಅಷ್ಟು ಮುಖ್ಯ ಆಗ್ತದಿಲ್ಲ. ಈ ನಕ್ಸಲಿಸಂ ಬೆಳೆದು ಇಲ್ಲಿ ಬೆಳೆದ್ರೆ ಕಾರಣ ನಾವು ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದೀವಿ, ಮತ್ತು ಈಗಾಗಲೇ ಹಿಂದೆ ನಾವು ಒಂದು ಚರ್ಚೆ ಸಂದರ್ಭದಲ್ಲಿ ಮಾತಾಡಿದ್ದು. ದೊರೆಸ್ವಾಮಿಯವರು, ನಮ್ಮ ಲಂಕೇಶ್ ಗೌರಿ ಲಂಕೇಶ್ ಅವರು, ನಮ್ಮ ಸುಬ್ಬಯ್ಯ ಅವರು, ವೈ ಕೆ ಸುಬ್ಬಯ್ಯನವರು ಇವರೆಲ್ಲ ಕುಡ್ಕೊಂಡು ಈ ಒಂದು 2013-15 ಒಂದು 14-15 ಅಲ್ಲಿದ್ದ 14-18 ಒಳಗೆ ವಿಶೇಷವಾಗಿ ಒಂದು 13 ಜನ ನಕ್ಸಲಿಸಮನ್ನು ಬಿಟ್ಟುಕೊಂಡು ಮೂಲ ವಾಹಿನಿಗೆ ಬಂದಿದ್ದರು. ಇವರು ಬಂದಿನ ಕೂಡ್ರಿ, ಪುನರ್ವಸತಿ ಮಾಡಿಕೊಡ್ತೀವಿ, ನಿಮ್ಮ ಬದುಕು ಕೊಡ್ತೀವಿ, ನಿಮ್ಗೆ ಲ್ಯಾಂಡ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಬರ್ರಪ್ಪ ಬರ್ರಿ ಬರ್ರಿ ಅಂತ ನಮ್ಮ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅವರಿದ್ದರು. ಆ ಸಂದರ್ಭದಲ್ಲಿ ಈ ಒಂದು 13 ಜನರ ಬರ್ರಿ ಅಂತ ಕರೆದಿದ್ದರು. ಪಾಪ ಅವರು ಇವ್ರ ಮಾತುಗಳನ್ನ ನಂಬೆ ಕಾಡು, ಮತ್ತು ಕಾಡಿನ ಬದುಕು ಅಷ್ಟೇ ಕಷ್ಟದ ರೀ, ಹೋಗುವ ನಮ್ಗೆ ಗೊತ್ತಾಗೋದಿಲ್ಲ, ಎಂಟ್ರಿ ಆಗೋದು ಗೊತ್ತಾಗೋದು, ಎಂಟ್ರಿ ಆದ್ರೆ ಗೊತ್ತಾಗ್ತದೆ, ಹಳಸಿದ ಊಟ ಮಾಡೋದು ಮತ್ತೇನು ಮಾಡೋದು, ಅನೇಕ ನಕ್ಸಲೀಯರ ಬದುಕನ್ನು ಓದಿದವರು ಇದನ್ನ ಹೇಳುವಂಥದ್ದು, ಮತ್ತು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ ಈ ವಿಷಯವನ್ನು. ಯಾವುದೋ ಒಂದು ಭ್ರಮೆಯಲ್ಲಿ ಒಳಗೆ ಹೋಗ್ತಾರೆ, ಇದನ್ನು ಬದಲಾಗ್ಬೋದು, ನಾವು ವ್ಯವಸ್ಥೆಯನ್ನು ಬದಲು ಮಾಡ್ತೀವಿ, ಬಂದೂಕಿನ ಅಂತ ಹುಚ್ಚು ವಿಚಾರದಿಂದ ಒಳಗೆ ಹೋಗ್ತಾರೆ. ಆದರೆ ಒಳಗೆ ಹೋದಾಗ ಗೊತ್ತಾಗ್ತದೆ ಎಷ್ಟು ಕಷ್ಟದ ಬದುಕು ಅಂತೇಳಿ. ಇವನು ಮದುವೆ ಆಗದೆ ಎಷ್ಟೋ ಜನ ಸತ್ತರು, ಬದುಕು ಸತ್ತರು, ಅರೆದವರು ಎಷ್ಟು ಸತ್ತಿದ್ದಾರೆ, ಬಲಿಯಾಗಿದ್ದಾರೆ, ಅದ್ರ ಜೊತೆ ಪೊಲೀಸರು ಪಾಪ ಸತ್ತಿದ್ದಾರೆ, ಸೈನಿಕರು ಸತ್ತಿದ್ದಾರೆ, ಎರಡೂ ಕಡೆ ನಾವು ನೋಡಬೇಕಾಗಿದೆ. ಈ ವ್ಯವಸ್ಥೆ ಇದೇನು, ಇವತ್ತು ನಕ್ಸಲಿಸಮ್ ಅದಲ್ಲ, ಈ ವ್ಯವಸ್ಥೆ ಹುಟ್ಟೋದಕ್ಕೆ ನಮ್ಮಲ್ಲಿ ಅವ್ಯವಸ್ಥೆ ಕಾರಣ, ನಮ್ಮಲ್ಲಿ ಇಂಪೇರ್ ಅಸಮತೋಲನದ ಆರ್ಥಿಕ ಹಂಚಿಕೆ ಕಾರಣ ಅನ್ನೋದು ಈಗ ನಾವು ಹಲವು ಸಲ ಮಾತಾಡಿದ್ದೀವಿ. ಆ ನೆಲೆಯಲ್ಲಿ ಏನೋ ಪರಮನ್ನು ರಕ್ಷಿಸ್ತಾರೆ, ನಮ್ಗೆ ಹೊಸ ಬದುಕು ಕೊಡ್ತಾರೆ ಅಂತೇಳಿ ಒಂದು 13 ಜನ, ಅದರಲ್ಲಿ ಮುಖ್ಯವಾಗಿ ಹಾಗಲಗೆಂಜಿ ವೆಂಕಟೇಶ, ಮಲ್ಲಿಕಾ ಇನ್ನೊಂದು ಗ್ರೂಪ್, ಕವಿತಾ, ಕೋಮಲ, ಹೊರಳೆ ಜಯ, ಶಿರಿಮಣಿ ನಾಗರಾಜ, ನೂರ್ ಶ್ರೀಧರ, ನಿಲುಗುಳಿ ಪದ್ಮನಾಭ, ಭಾರತಿ ಔಫ್ ರೇಣುಕಾ, ರಿಜ್ವಾನ್ ಬೇಗಮ್ಮ ಉರ್ಫ್ ಕಾವೇರಿ, ಕನ್ಯಾಕುಮಾರಿ, ಶಿವು, ಚನ್ನಮ್ಮ ಉರ್ಫ್ ಸುಮಾ, ಪರಶುರಾಮ. ಈ ಜನ ಬಂದು ಚೆನ್ನಾಗಿತ್ತು, ಆದರೆ ಇಲ್ಲಪ್ಪ ನಾವು ಹೊಸ ಬದುಕು ಕೊಡ್ರಿ ಅಂತೇಳಿ, ನಮ್ಮ ಮೇಲಿಂದ ಕಾನೂನು ಸ್ವಲ್ಪ ಕಡಿಮೆ ಮಾಡಿರಿ, ಬದುಕ್ತೀವಿ ನಾವು, ದುಡಿದು ಬದುಕ್ತೀವಿ ಅಂತೇಳಿ ಬಂದರು. ಆದರೆ ಇವತ್ತು ಪರಿಸ್ಥಿತಿ ಏನದ ಅಂತೇಳಿ ಹಾಗೆ ಪೇಪರ್ ರಿಪೋರ್ಟ್ ನೋಡ್ತಾ ಇದ್ದಾಗ, ಪತ್ರಿಕೆಗಳು ನೋಡ್ತಾ ಇದ್ದಾಗ ಮನಸ್ಸಿಗೆ ನೋವಾಯಿತಂತ. ಇವತ್ತಿನವರೆಗೂ ಕನ್ಯಾಕುಮಾರಿ ಅವರಲ್ಲಿ ಒಬ್ಬರು ಇನ್ನೂ ಜೈಲಲ್ಲೇ ಇದ್ದಾರೆ ಅವರು, 14-18 ಬಂದದ ಎಲ್ಲ ಸೆನ್ನಾಗಿದ್ದಾರಂಥವ್ರು. ಇವರು ಇಲ್ಲಿವರೆಗೆ ಪುನರ್ವಸತಿ ಇನ್ನೂ ಆಗಿಲ್ಲ, ಅವ್ರ ಮಣಿ ಆಗಿಲ್ಲ, ಅವ್ರಿಗೆ ಜಾಗಗಳು ಸಿಕ್ಕಿಲ್ಲ, ಹೊಲ ಸಿಕ್ಕಿಲ್ಲ, ಏನೂ ಕೊಡ್ತಾರೆ ಅಂತ ಹೇಳಿದ್ರು ಉದ್ಯೋಗ. ಮತ್ತು ಅವ್ರು ಉದ್ಯೋಗ ಬೇಕಲ್ಲ, ಯಾವ ಉದ್ಯೋಗ ಕೊಡ್ತಾರೆ? ಅದ್ರೂ ನಕ್ಸಲೈಟ್ಸ್ ಅಂದ ತಕ್ಷಣ ಜನರು ಅನಿಸ್ತಾರೆ, ಏನೋ ಹಿಂದಿದ್ದೇವೆ ಕೆಟ್ಟ ಮನುಷ್ಯ, ಇವು ನಾಳೆ ಅವ ಇದ ಉದ್ಯೋಗ ಮಾಡ್ತಾನೋ ಬೇಕಾಗೆ. ನಮ್ಮ 3 ಜನನೂ ಅವ್ರನ್ನ ಒಪ್ಪಿಕೊಳ್ಳೋದಿಲ್ಲ. ಅಂಥ ಪರಿಸ್ಥಿತಿ ಸರ್ಕಾರ ಮುಂದೆ ಬರಬೇಕಾಗ್ತದೆ. ಆಗು ಇದನ್ನು ಸಿದ್ದರಾಮಯ್ಯ ಸರ್ಕಾರ, ಈಗೂ ಸಿದ್ದರಾಮಯ್ಯ ಸರ್ಕಾರ, ಈಗ ಬಂದ ಮೇಲೆದಾದ್ರು ಇದು 1.5 ವರ್ಷ ಆಯಿತು, ಸಿದ್ದರಾಮಯ್ಯನವರು ಈ ದಿಸೆಯಲ್ಲಿ ಏನು ಮಾಡಿದರು? ಇವತ್ತೊಂದು ದೊಡ್ಡ ಪ್ರಶ್ನೆ ಓದ್ಬಿಟ್ಟದ ಮಾಡಿದವರು ಇವರು, ಗೌರಿ ಲಂಕೇಶ್ ಇವರೆಲ್ಲ ಹೌದು ಒಳ್ಳೆ ವಿಚಾರ ಧಾರೆ ಇದ್ದಂಥವ್ರು, ಸಮಾಜವಾದಿ ನೆಲಗಟ್ಟಿನಲ್ಲಿ ಬಂದಂಥವ್ರು, ಬಡತನದ ಬಗ್ಗೆ ನೋಡಿದಂಥವ್ರು, ಕೆಳಜಾತಿಯ ಜನರ ಬದುಕು ಯಾವ ರೀತಿ ನೋಡಿದವರು ನಮ್ಮ ಸಿದ್ದರಾಮಯ್ಯನವರು, ಮತ್ತು ಹಿಂದುಳಿದ ಅಹಿಂದ ಸಂಘಟನೆ ಮಾಡಿದವರು, ಅಹಿಂದ ಸಂಘಟನೆ ಮಾಡಿ ಇಡೀ ಜನರಿಗೆಲ್ಲ ಅನುಕೂಲ ಮಾಡ್ತೇನೆ ಅಂತ ಹೇಳಿದವರು. ಈ ಕೇವಲ ಪಾಪ 13 ಜನರಿಗೆ ಇವ್ರಿಗೊಂದಿಷ್ಟು 1 ಎಕರೆ 2 ಎಕರೆ ಭೂಮಿಯನ್ನು ಕೊಡಿಸೋ, ಮತ್ತೇನು ಮಾಡಿ ಅವ್ರ ಮೇಲೆ ಇಂಥ ಕೇಸ್ಗಳಿಗೆ ಅದು ತೆಗೆದಾಕೋ, ಮತ್ತೇನು ಮಾಡಲಿಕ್ಕೆ ಸಾಧ್ಯ ಕಾನೂನಾತ್ಮಕವಾಗಿ ಅಟ್ಲೀಸ್ಟ್ ಅವ್ರಿಗೆ ಅಡ್ಡಾಡಲಿಕ್ಕೆ ಕಷ್ಟನ ಕೊಡ್ಬೇಕಲ್ರಿ ಪಾಪ, ಏನಾದ್ರು ಮಾಡ್ಬೇಕಲ್ಲ ಅವಕ್ಕೆ. ಇವತ್ತು ಪಾಪ ಉಪವಾಸ ಬೀಳುವಂಥ ಪ್ರಸಂಗ, ದುಡಿದ್ರು ಯಾರು ಹೇಳ್ತೇನೆ ನಿಮಗೆ, ಈಗಾಗಲೇ ಇವ್ರ ಮೇಲೆ ಒಂದು ಆರೋಪ ಇರೋದನ್ನು ಜನ ಸಹಿತ ಇವ್ರ ಸಂಶಯ ದೃಷ್ಟಿ ನೋಡ್ತಾರೆ. ಇವತ್ತಿನ ಸಹಿತ ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಭೀಕರದಂತಂದ್ರೆ, ಮೇಲ್ಜಾತಿಯ ಓಣಿಗಳಲ್ಲಿ ಕೆಳಜಾತಿ ಜನಕ್ಕೆ ಬಾಡಿಗೆ ಕೊಡುವ ಸಹಿತ ಇವತ್ತು ಕಷ್ಟದ. ಅದು ಬೆಂಗಳೂರಿನಂಥ ಸಿಟಿಗಳಲ್ಲಿ, ಇನ್ನು ಹಳ್ಳಿಗಳಲ್ಲಿಂದ ಮೂರು ಹೋಗಿಬಿಡು, ಪರಿಸ್ಥಿತಿ ಭಾಳ ನಾಜೂಕದ. ಇವತ್ತು ಹೋಗಿಲ್ಲ, ಮುಂದೆ ಜಾತಿ ಪದ್ಧತಿ ಹೋಗಿಲ್ಲ, ಬಡತನ ಇನ್ನೂ ಹೋಗುವ ಸಾಧ್ಯತೆ ಇಲ್ಲ, ನಮಗೆಲ್ಲ ನೌಕರಿಗಳು ಇಲ್ಲ, ಜೊತೆಗೆ ಬೆಲೆ ಏರಿಕೆ ಕೇಳುವಂಗಿಲ್ಲ, ಇವೆಲ್ಲ ಇಲ್ಲ ಇಲ್ಲಿಗಳ ಮಧ್ಯದಲ್ಲೇ. ಪಾಪ ಈ 13 ಜನ ನೆಕ್ಸ್ಟ್ ನೀವು ಇವತ್ತು ಕೊಡಲಿಲ್ಲ ಅಂದಾಗ, ಇನ್ನುಳಿದ ನೆಕ್ಸ್ಟ್ ರೈಟ್ಗಳು ಆ ಒಂದು ಬಂದೂಕು ನಂಬಿ ಹೋದಂಥ ಜನ ಮರಳಿ ಹೆಂಗೆ ಬರ್ತಾರಪ್ಪ? ಇವ್ರ ಬಗ್ಗೆ ನಾವು ಕೆಟ್ಟದಾಗಿ ಬರಿತೀವಿ, ಭಾಳಷ್ಟು ಜನ ಬರೀತಾರೆ, ರೈಟ್ ವಿಂಗ್ ಜನ ಬರೆದ ಬರಿತಿರ್ತಾರೆ. ಆದರೆ ಅವ್ರು ನೆನ್ಪಿಟ್ಕೋಬೇಕಿಲ್ಲ, ಇವ್ರಿಗೆ ಇವರಂಥ ಬದುಕು ಇವ್ರಿಗೆ ಆಗಿದ್ರೆ ಇವ್ರೇನು ಮಾಡ್ತಿದ್ರು ಅಂತಾರೆ. ಇದನ್ನು ಇವತ್ತು
ಮೇಲ್ವರ್ಣೀಯ ಜನ್ಯ ಜಾತಿ ಜನಗಳಿಗೂ ಹೇಳಬೇಕಾಗ್ಯದ, ಶ್ರೀಮಂತರಿಗೂ ಹೇಳಬೇಕಾಗ್ಯದ. ಅವರು ನಮ್ಮವರು, ನಮ್ಮಲ್ಲೇ ಇದ್ದಂಥವ್ರು, ನಮ್ಮ ಬದುಕಿನ ಜೊತೆ ಮೇಲೆ ಬಂದಂಥವ್ರು, ನಮ್ಮಲ್ಲಿ ಕೂಲಿನಲ್ಲಿ ಮಾಡಿ ಬದುಕುವಂಥವ್ರು. ಇವರೇ ನೋಡಿ ಪಾಪ ಚಾದ್ರಿ ಕೆಲಸ ಮಾಡುವಂಥ ವಿಕ್ರಮಗೌಡ, ಅವನು ನೀವು ಬದುಕಿನ ಬಗ್ಗೆ ಇವತ್ತು ಅವ್ರ ತಮ್ಮ ಮಾತಾಡಲಿಕ್ಕೆ ಹತ್ತಿದ್ದ, ನಮ್ಮನ್ನ ಒಳ್ಳೆವಿದ್ರಿ, ಭಾಳ ಚಲೋ ಇದ್ದ, ಏನು ಮಾಡೋದು, ಹೆಂಗೆ ಸೇರಿದ್ದು ಗೊತ್ತಾಗಲಿಲ್ಲ ನನಗೆ ಅಂತ ಏನು ಸ್ಟೆಂಡ್ ಕೊಟ್ಟಾರ. ಕೆಲವು ಸುಳ್ಳು ಇರ್ಬೋದು, ಕರ್ಣ ಇರ್ಬೋದು, ಬಟ್ ಅವ ಒಳಗೆ ಹೋಗಿದ್ದು ಮಾತ್ರ ಸುಳ್ಳಲ್ಲ, ಕಾಡಿನಲ್ಲಿ ಜೀವನ ಕಳೆದಿದ್ದು ಸುಳ್ಳಲ್ಲ. 22 ವರ್ಷಗಳಿಂದ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಬಂದ, ಅವನು ಬೈದಿಂದ ಮನುಷ್ಯ ಹೋಗಿಬಿಟ್ಟಂದ್ರೆ ಹಾಗೆ ಶುರು ಆಗಿಬಿಡ್ತದೆ. ಇವತ್ತು ಅವ್ರ ಸಾವಿನ ಬಗ್ಗೆ ನಾವು ಮರುಗಿದ್ಲು, ಅಂಥ ಬದುಕು ಇನ್ನೂ ಎಷ್ಟು ಹೋಗುವುದಿದ್ದಾವೆ, ಅವ್ರು ತಪ್ಪಿಸೋದು ಹೆಂಗೆ ಅನ್ನೋದು ಇವತ್ತು ನಮ್ಮ ಮುಂದಿರುವಂಥ ಪ್ರಶ್ನೆ ಅದ. ಅದನ್ನು ಇವತ್ತು ಸಿದ್ದರಾಮಯ್ಯನವರಾಗಿರ್ಬೋದು, ಮೋದಿಯವರಂಥವ್ರಾಗಿರ್ಬೋದು ವಿಚಾರ ಮಾಡಬೇಕಾಗಿದೆ. ಯಾಕೆಂದರೆ ಈಗಾಗಲೇ ನಿಮಗೆ ಗೊತ್ತದೆ, ನಮಗೆ ಗೊತ್ತದೆ, ಹೆಚ್ಚು ಕಡಿಮೆ 9 ರಾಜ್ಯಗಳಲ್ಲಿ ಹಬ್ಬದ 39 ಜಿಲ್ಲೆಗಳ ತುಂಬ ಬೆಳೀತಾ ಇದೆ. ಇನ್ನೂ ಕಡಿಮೆ ಆಗ್ತಾ ಇಲ್ಲ, ಅದು ಹೆಚ್ಚಾಗ್ತಾನೆ ಇದೆ. ಇದು ಮದ್ದು ಹುಡುಕವ್ರು ಯಾರು, ಬರೀ ಗುಂಡಿನಿಂದ ಸೈನ್ಯದಿಂದ ಇವ್ರು ಹನನ್ ಮಾಡಲಿಕ್ಕೆ ಸಾಧ್ಯದಲ್ಲ, ಹಸಿವನ್ನು ಹನನ್ ಮಾಡಲಿಕ್ಕೆ ಸಾಧ್ಯದಲ್ಲ, ಹಂಗೆ ಹನನ್ ಮಾಡಿದ್ರು ಒಬ್ಬ ಸಾಯಿದ್ರು ಇನ್ನೊಬ್ಬ 4 ಮಂದಿ ಹುಟ್ಟಿರ್ತಾರಲ್ಲ. ಹೀಗಾಗಿ ಮತ್ತು ಜೊತೆ ನಮ್ಮ ಕಾಡನ್ನು ಕಡಿದು ಖನಿಜಗಳನ್ನು ಎಬ್ಬಿಸಿ ತೊಗೊಳೋದು, ಇವತ್ತು ಕಾಡು ಉಳಿಸ್ತಾ ಇಲ್ಲ, ಪಾಪ ಕಾಡನ್ನು ನನ್ನ ಬದುಕ್ತಾ ಇರ್ತಾರೆ ಅಲ್ಲಿ ಕಾಡು ಜನ, ಅವ್ರಿಗೂ ಸಹಿತ ಭಯ ಹೊಡ್ಸೋದು. ಏ ಮಾಡಿದ ಯಾವ್ದು ಡಿಸಿಷನ್ ಬಂತು, ಆ ಖನಿಜಗಳು ಕಾಡಿಗೆ ಸಂಬಂಧ ಇಲ್ಲ, ನೋಡಿ ಏನೋ ಡಿಸಿಷನ್ ನೋಡಿದ್ರು ನಾವು ಅದನ್ನು ಹೆಂಗ್ರಿ. ಅದು ಕಾಡನ್ನು ಕಡಿಲಾರದ ಖನಿಜ ಹೊರಗೆ ಬರಲಿಕ್ಕೆ ಸಾಧ್ಯನ, ಕಲ್ಲಿದ್ರು ಹೊರಗೆ ಬರಲಿಕ್ಕೆ ಸಾಧ್ಯನ, ಕಬ್ಬಿನ ಇದ್ರೆ ಹೊರಗೆ ಬರಲಿಕ್ಕೆ ಸಾಧ್ಯನ, ತವ್ರು ಹೊರಗೆ ಬರಲಿಕ್ಕೆ ಸಾಧ್ಯನ, ಹೆಂಗೆ ತೆಗಿತೀರಿ ನೀವು ಕಾಡಿಗೆ? ಅದಕ್ಕೆ ಅವಿನಾಭಾವದ ಸಂಬಂಧ, ಆ ಒಂದು ಮಣ್ಣಿನ ಮೇಲೆ, ಆ ಒಂದು ಖನಿಜ ಮೇಲೆ ಗಿಡಗಳು ಬೆಳೆದಿರ್ತಾವೆ, ಕಾಡು ಬೆಳೆದಿರ್ತದೆ, ಆ ಜೊತೆ ನಾಡು ಬದುಕ್ತಿರ್ತದೆ. ಆ ಕಾಡಿನ ಬದುಕು ಜನರಿಗೆ ನಾವು ಪರ್ಯಾಯವಾದದನ್ನು ಕೊಡಲಾರದ, ನೀವು ಏನಪ್ಪ ಅಂತ ಉದ್ಯೋಗ ಸೃಷ್ಟಿ ಮಾಡಲಾರದ ಹೊರಟಿದ್ದೀರಿ ಅಂದಾಗ ಸಿದ್ದರಾಮಯ್ಯನವರು ಮತ್ತು ಮೋದಿ ಅಂತವ್ರು ಇದನ್ನು ವಿಚಾರ ಮಾಡಬೇಕಾಗಿದೆ. ಪುನರ್ವಸತಿ ಯಾಕೆ ಮಾಡಿರಿ ಇಲ್ಲಿವರೆಗೆ? ಇನ್ನೂ ಬಡತನದಲ್ಲಿದ್ದಾರೆ, ಜೋಪಡಿಗಳಲ್ಲಿ ಗುಡಿಸಲಲ್ಲಿ ಬದುಕ್ತಾ ಇದ್ದಾರೆ, 3 ಜನ ಅವ್ರಿಗೆ ಬದುಕು ಇಲ್ಲದಂಗೆ ಆಗಿದೆ, ಉದ್ಯೋಗ ಇಲ್ಲ. ಅದರ ಜೊತೆಗೆ ಈ ಒಂದು ಕಾನೂನಿನ ಕಾಟ ಒಂದು ಮೇಲೆ ಹೋಗ್ಬೇಕು, ಭೇಟಿ ಆಗ್ಬೇಕು, ಪ್ರತಿ ವಾರಕ್ಕೂ ಒಮ್ಮೆ 2 ಸಲ ಹೋಗ್ಬೇಕು, ಗಾಡಿ ಖರ್ಚು ಕೊಡೋರು ಯಾರು, ಅದನ್ನೆಲ್ಲ ನೋಡೋರು ಯಾರು ಅಂತ. ಇದನ್ನ ಯಾಕೆ ಈ ಸಂದರ್ಭದಲ್ಲೇ ನಾವು ಚರ್ಚಿಸ್ಬೇಕಾಗಿತ್ತಪ್ಪ ಅಂತಂದ್ರೆ, ಈಗ ನೋಡ್ರಿ ಅವ್ರ ತಮ್ಮ ಹೇಳ್ತಾನೆ, ನಮ್ಮ ವಿಕ್ರಮಗೌಡ ತಮ್ಮ ಸುರೇಶ್ ಅವರು, ನಮ್ಮ ತಮ್ಮ ನಮ್ಮ ಅಣ್ಣ ನಮ್ಮ ಅವ್ವ ತಿರ್ಕೊಂಡು ಹಸಿದು ಬರೋಕ್ಕಾಗಲಿಲ್ಲ ಅಂತ ಎಷ್ಟು ಭಯದ ವಾತಾವರಣ ಇತ್ತು ಅವರಲ್ಲಿ. ಒಮ್ಮೆನೋ ಮಾಡೋ ತಪ್ಪು ಹೆಚ್ಚಿಟ್ಟುಬಿಟ್ರು, ಕೊಲೆ ಮಾಡೋದು ಸುಲಭ, ಕೊಲೆ ಆದ ನಂತರ ಶುರು ಆಗಿಬಿಡ್ತದೆ ಪಾಶ್ಚಾತ್ತಾಪ, ಬಟ್ ಅಷ್ಟರೊಳಗೆ ದಾಟಿ ಹೋಗಿಬಿಟ್ಟಿರ್ತದೆ, ಅಪರಾಧಿ ಆಗಿಬಿಟ್ಟಿರ್ತಾನೆ. ಹೀಗಾಗಿ ಈ ಬಂದೂಕು ತೆಗೆದುಕೊಂಡು ಜನರು ಹೆಸರು ಇರಬೇಕು, ಇದರಿಂದ ಪರಿಹಾರ ಇಲ್ಲ, ಬಂದೂಕಿಗೆ ಬಂದೂಕು ಪರಿಹಾರ ಅಲ್ಲ, ಇದನ್ನು ಸದಾ ನೆನಪಿಡ್ಬೇಕು. ಗಾಂಧೀಜಿಯವರು ಆ ಮಾರ್ಗ ಒಂದ ಪರಿಹಾರ, ಅದನ್ನು ನಿಷ್ಠೂರವಾಗಿ ಮಾಡಬೇಕಾಗಿತ್ತು ನಮಗೆ. ಗಾಂಧೀಜಿಯವರು ಮತ್ತು ನಮಗೆ ನಮ್ಮ ಅಂಬೇಡ್ಕರ್ ಅವರು ಒಂದು ಅಸ್ತ್ರಗೊಂಡಿದ್ದಾರೆ ಆಂದೋಲನ ಮಾಡುವಂಥದ್ದು, ಅದನ್ನು ಅದಕ್ಕೆ ನಾವು ಏನಾದರೂ ಹೆಸರು ಕೊಡ್ಬೋದು, ಆಂದೋಲನ ಅನ್ಬೋದು, ಅಹಿಂಸಾ ಸತ್ಯಾಗ್ರಹ ಅನ್ಬೋದು, ಮತ್ತೇನು ಅನ್ಬೋದು, ಅದು ನಮ್ಮ ಪ್ರತಿಭಟನೆ ಮಾಡುವಂಥ ಒಂದು ಶಕ್ತಿ ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ಮೀಡಿಯಾದ ಸಹಿತ ಇದನ್ನು ಸರಿಯಾಗಿ ಬಿಂಬಿಸಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಮೀಡಿಯಾದ ಕೈ ಭಾಳ ಇರ್ತದೆ, ಯಾರೋ ಒಬ್ರು ಏನೋ ಹೇಳ್ತಾರೆ, ಒಬ್ರು ಮಾತಾಡ್ತಾರೆ, ಏಯ್ ಅವ್ರನ್ನ ಹೊರತೆಗಿಬೇಕು ಮಾಡಬೇಕು. ಹೌದ್ರಿ, ಎಲ್ಲಿ ತೊಡಿತೀರಿ ನೀವು? ಕಾಶ್ಮೀರ ಸಮಸ್ಯೆ 47 ಸುರುಳು ಅನ್ನೋದು, ಏ ಭಯೋತ್ಪಾದನೆ ಓಡಿಸ್ಬೇಕು, ಎಷ್ಟು ಓಡಿಸಿದೆ ನಾವು? ಇದು ಸ್ವತಃ ಮೋದಿಯವ್ರು ಬಂದಂತೂ ಎಷ್ಟು ಕಡಿಮೆ ಆಗ್ತದೆ ಭಯೋತ್ಪಾದನೆ, ಇನ್ನೂ ನಿಂತದೇನು, ಸ್ವಲ್ಪ ಏನೋ ಕಡಿಮೆ ಗಳಿಸ್ತಿರ್ತದೆ ಅಷ್ಟೇ. ಈಗ ನೋಡಿ ಸ್ವಲ್ಪ ಈಗ ಮೊನ್ನೆ ಇಲೆಕ್ಷನ್ ಆದ ತಕ್ಷಣ ಮತ್ತೆ ಶುರು ಆಗಿಬಿಟ್ಟದೆ ಕಾಶ್ಮೀರದಲ್ಲಿ. ಯಾವ ಸಮಸ್ಯೆಯನ್ನು ನಾವು ಕೇವಲ ಬಂದೂಕ ನಡಿಗೆಯಿಂದ ಅದನ್ನು ಬಗೆಹರಿಸ್ತೀವಿ, ನಾವು ಬೇಕಾದ ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡ್ರೆ, ಇವತ್ತು ಮೋದಿಯವರು ಫೇಲ್ ಆಗಿದ್ದಾರೆ, ಹಿಂದಿನ ಅನೇಕ ಈ ಆಡಳಿತಗಾರರು ಫೇಲ್ ಆಗಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಚರ್ಚೆ ವಿಮರ್ಶೆ ಮಾಡಿಕೊಂಡು ಅವ್ರನ್ನ ವಿಶ್ವಾಸ ತೊಗೊಂಡು ಅವ್ರಿಗೆ ಮಾಡಬೇಕಾಗಿದೆ. ಈ 13 ಜನಕ್ಕೆ ನೀವು ಏನಾದರೂ ಮುಖ್ಯವಾಹಿನಿಯಲ್ಲಿ ಅವ್ರಿಗೆ ಸ್ವಲ್ಪ ಲ್ಯಾಂಡ್ ಕೊಟ್ಟು ಅವ್ರು ದುಡಿದು ಅನುಕೂಲ ಮಾಡಿಕೊಟ್ಟಿದ್ರೆ, ಮತ್ತು ಕೆಲಸಕ್ಕೂ ಹಿಂದಿರಲಿ, ಕೆಲಸಕ್ಕೆ ತೋಳಲು ಸಹ ಮಾಡ್ತಾ ಇರ್ತಾರೆ ಜನ. ಯಾಕಂದರೆ ಇವರು ನಕ್ಸಲ್ ಇರೋದರಿಂದಾಗಿ ಯಾರೂ ಇವ್ರು ನಂಬುವುದಿಲ್ಲ. ಹೀಗಾಗಿ ಸಮಾಜದಲ್ಲಿ ಇದ್ದುಕೊಂಡೇ ಇವ್ರ ತ ಒಂದು ಕೋಟಿಗಳು ನಿರ್ಮಾಣ ಮಾಡ್ಕೊಳ್ಳುವಂಥ, ಅಲ್ಲಿ ಜೈಲ್ದಾಗಿರ್ತಿದ್ರು, ಇಲ್ಲಿ ಅಲ್ಲಿ ಕಾಡಿನಾಗಿರ್ತಿದ್ರಿಂದ ನಂತರ ಜೈಲಿಗೆ ಬಂದರು, ಈಗ ಒಬ್ಬರು ಜೈಲ್ದಲ್ಲಿ ಇದ್ದಾರೆ. ಈ ಒಂದು ನಾಗರಿಕ ಜೈಲದಲ್ಲಿ ಇವ್ರು ಇರುವಂಥ ಪ್ರಸಂಗ ಇದನ್ನೆಲ್ಲ ನಾವು ಇವತ್ತು ಮಾಡಿದಷ್ಟು ಇಟ್ಕೊಂಡು ನೋಡಿಕೊಂಡು ಈ ಒಂದು ನಕ್ಸಲಿಸಮ್ದ ಪರಿಹಾರಗಳನ್ನು ನಮ್ಮ ನಾಯಕರು ಇವತ್ತು ಹುಡುಕಿ ಅವಕ್ಕೆ ಪರಿಹಾರ ಕೊಡಬೇಕು. ಅದನ್ನು ಬಾಳು ಕೇಳ್ತಾ ಇಲ್ಲ, ಒಂದು ತುಂಡು ಭೂಮಿ ಬದುಕುದಕ್ಕಾಗಿ, ಜೊತೆಗೆ ಯಾಕಂದ್ರೆ ಉದ್ಯೋಗ ಸಿಗೋದು ಭಾಳ ಕಷ್ಟದ ಕೆಲಸ, ಜೊತೆಗೆ ಇವ್ರದಕ್ಕೊಂದು ಮನೆ ಕೊಟ್ಟರಪ್ಪ ಅಂದರೆ ಖುಷಿಲಿ ಅವ್ರು ದುಡ್ಕೊಂಡು ತಿಂತಾರೆ, ಸಾಕಷ್ಟು ಗಟ್ಟಿಬಿಟ್ಟಿರ್ತಾರೆ. ಅವ್ರ ಕಾಡು ಜೀವನ ಗೊತ್ತಾಗಿದೆ, ಈಗಾಗಲೇ 5-3 ಜನಕ್ಕೆಲ್ಲ ಇನ್ನುಳಿದವ್ರು ಸಹಿತ ಎಷ್ಟು ಕಷ್ಟದ, ಎಷ್ಟು ದುಃಖದ. ಕಾಡಿನೊಳಗಿರೋದಪ್ಪ ಅಂದ್ರೆ ಹುಲಿ ಹಂಚಿಕೆ, ಮತ್ತೊಂದು ಹಂಚಿಕೆ ಕಾಡು ಮೃಗಗಳ ಹಂಚಿಕೆ, ಅದ್ರ ಜೊತೆಗೆ ಎದ್ದ ತಕ್ಷಣ ಪೊಲೀಸರದ ಹಂಚಿಕೆ, ಸೈನಿಕರ ಹಂಚಿಕೆ, ಆ ಬದುಕ ಹೇಳುವಾಗಿಲ್ಲ. ಒಂದಿಷ್ಟು ನಾವು ಸಾಲದ ನೋವು, ಸಾಲದ ಭಾರದ ಎಷ್ಟೋ ಚಡಪಡಿಸ್ತಾ ಇರ್ತೀವಿ, ಅಂಥ ಪ್ರಸಂಗದಲ್ಲಿ ಕಾಡಿನಲ್ಲಿ ನಿರಂತರ ಲೈಟ್ ಇಲ್ಲ, ಏನಿಲ್ಲ, ಕತ್ತಲಲ್ಲಿ ಬದುಕು ಮಾಡುವಂಥ ಆ ಕತ್ತಲೆ ಜೀವನ ಹೆಣ್ಣು ಮಾಡ್ಕೋಬೇಕಪ್ಪ ಅಂತ ಬಂದಿದ್ದಾರೆ ಅವರು. ಇಂಥವ್ರು ನಾವು ಅವಕಾಶ ಮಾಡಿಕೊಡೋದು ನಮ್ಮ ಸಿದ್ದರಾಮಯ್ಯವರ, ನಮ್ಮ ಸರ್ಕಾರದ ಕರ್ತವ್ಯವೂ ಹೌದು. ಅವ್ರ ಬಗ್ಗೆ ಸಿಂಪತಿ ಮಾಡಿದರೆ ಅಷ್ಟೇ ಸಾಲುವುದಿಲ್ಲ, ಪರಿಹಾರ ಹುಡುಕಬೇಕಾಗಿರೋದು ಈ ಸಂದರ್ಭದಲ್ಲಿ ಮತ್ತೆ ನೆನಪಿಸಬೇಕಾಗಿದೆ ಅಂತ ಹೇಳ್ತಾ
ನಮ್ಮ ಗೌರಿ ಲಂಕೇಶ್ ಅವರಾಯ್ತು, ಮತ್ತು ನಮ್ಮ ಎ ಕೆ ಸುಬ್ಬಯ್ಯನವರಾಯ್ತು, ದೊರೆಸ್ವಾಮಿಗಳಾಯ್ತು, ಇಟ್ಟಂಥ ಒಂದು ದಿಟ್ಟ ಹೆಜ್ಜೆಗೆ ಅದ್ರ ಜೊತೆ ಸಿದ್ದರಾಮಯ್ಯರು ಸ್ಪಂದಿಸಿದ್ದಾರೆ. ಇವತ್ತು ಸ್ಪಂದಿಸಲಿ, ಅವ್ರಿಗೊಂದು ಪರಿಹಾರವನ್ನು ಹುಡುಕಲಿ ಅಂತ ಹೇಳ್ತಾ, ಯಾಕಂದ್ರೆ ಗುಡಿಸಲಿನಿಂದ ಒಂದು ಗಟ್ಮೆಂಟು ಅದು ಮನೆಗೆ ಬರಲಿ ಅವರು ಅಂತ ಹೇಳ್ತಾ, ಅವ್ರಿಗೆ ಉದ್ದೇಶಿಗಲಿ ಒಂದು ಸ್ವಲ್ಪ ತುಂಡು ಒಂದು ಎರಡು ಎಕರೆ ಒಂದು ಎಕರೆ ಕೊಟ್ಟು ಬದುಕೋದಕ್ಕೆ ಅನುಕೂಲ ಮಾಡಿ ಕೊಡ್ರಿ, ಕೊಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚರ್ಚೆಯಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಎಚ್ 16 ನ್ಯೂಸ್, ಇದು ಸತ್ಯದ ಕೈಗೆ ನೋಡಿ, ವಂದನೆಗಳು.